224 ಶಾಸಕರು ಎಲ್ಲರೂ ಕೂಡ ಓಟ್ ಹಾಕಬೇಕು. 225 ಅಂದರೆ ಸ್ಪೀಕರ್ ಸೇರಿದಂತೆ ಇರುತ್ತೆ. ಯಾಕಂದರೆ 224 ಸದಸ್ಯ ಬಲದ ಈ ವಿಧಾನಸಭೆಯಲ್ಲಿ ಒಟ್ಟು 225 ಇರುತ್ತೆ ಸದಸ್ಯ ಬಲ. ಏನು 225 ಅಂತ ಕೇಳ್ಬೋದು. ಒಬ್ಬರು ಆಂಗ್ಲೋ ಇಂಡಿಯನ್ ಅವರನ್ನು ವಿಧಾನಸಭೆಗೆ ನೇರ ನೇಮಕಾತಿ ಮಾಡಲಾಗುತ್ತೆ. ಪ್ರತಿ ವರ್ಷ ಕೂಡ ಮಾಡ್ತಾರೆ. ಒಬ್ಬರು ಆಂಗ್ಲೋ ಇಂಡಿಯನ್ ಇರ್ತಾರೆ. ಓಕೆ, ಅದು ಬ್ರಿಟಿಷರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಒಂದು ವಿಶೇಷ ಸ್ಥಾನಮಾನ. ಹಾಗಾಗಿ 224 ಲೆಕ್ಕ ಆಟಕೊಂಡು ಲೆಕ್ಕಕ್ಕೆಲ್ಲ ಆ ಥರ. ಅದು ಇನ್ನು ಯಾರು ಅಂದರೆ ಸಮಟೈಮ್ಸ್ ಸ್ಪೀಕರ್ ಕೂಡ ಹಾಕ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ, ಇದರಲ್ಲ. ಕೆಲವೊಮ್ಮೆ ಆಗಲೇಬೇಕು ಅಂತಿದ್ದಾಗ ಸ್ಪೀಕರ್ಗೆ ಒಂದು ರೈಟ್ಸ್ ಇರುತ್ತೆ. ಯಾರ ನಡೆ ಅನ್ನುವಂಥ ಕುತೂಹಲ ಇದೆ. ಇದೆಲ್ಲ ಬಿಟ್ಬಿಟ್ಟು ಈಗ ನಾಳೆ ಆ ವಿಚಾರಕ್ಕೆ ಬರೋಣ. ಎಸ್ ಟಿ ಸೋಮಶೇಖರ್ BJP ಗೋಟ್ ಹಾಕ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಗೋಟ್ ಹಾಕ್ತಾರಾ, ನಂಬರ್ ಒನ್. ಆಮೇಲೆ ಯಾಕೆ ಅಂತಂದರೆ ಅವರಿಗೆ BJP ಮೇಲೆ ಕೋಪ ಇದೆ, BJP ಮೇಲೆ ಕೋಪ ಇದೆ. ಇವರ ಯಶವಂತಪುರ ಕ್ಷೇತ್ರದಲ್ಲಿ ಒಬ್ಬರನ್ನು ಉಚ್ಚಾಟನೆ ಮಾಡಲಾಗಿತ್ತು ಪಕ್ಷ ವಿರೋಧಿ ಚಟುವಟಿಕೆಗಾಗಿ BJPಯಿಂದ. ಈಗ ಆತ ವಾಪಸ್ ಬಂದಿದ್ದಾನೆ, ಇವರ ವಿರುದ್ಧ ಕೆಲಸ ಮಾಡಿದ ಆತ ವಾಪಸ್ ಬಂದಿದ್ದಾನೆ. ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ BJP ಮೇಲೆ ಮುನಿಸಿದೆ, ಅವನಿಗೆ ಸನ್ಮಾನ ಮಾಡಿದರು ಅಂತೇಳಿ ಕೋಪ ಇದೆ. ಸೊ ಹಾಗಾಗಿ ಅವರು ಕಾಂಗ್ರೆಸ್ಗೆ ಓಟ್ ಹಾಕುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಶಿವರಾಮ್ ಹೆಬ್ಬಾರ್, ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾಂಗ್ರೆಸ್ಸೇ ಸೇಫ್ ಅನಿಸ್ಬಿಟ್ಟಿದೆ. ಜೊತೆಗೆ ಅವರ ಮಗನ ಭವಿಷ್ಯದ ಪ್ರಶ್ನೆ ಕೂಡ ಇದೆ. ಆಮೇಲೆ BJPಯಲ್ಲಿ ಅವರನ್ನು BJP ಒಂಥರ ನೋಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಅಲ್ಲಿ BJP ಕ್ಯಾಂಡಿಡೇಟ್ಸ್ಗಳು ತುಂಬ ಇದ್ದಾರೆ. ಸೊ ಹಾಗಾಗಿ ಅವರನ್ನ ಯಾಕೆ ಬಂದ ಅನ್ನೋ ರೀತಿಯಲ್ಲಿ ವ್ಯವಹರಿಸ್ತಾ ಇದ್ದಾರೆ. ಹಾಗಾಗಿ ಅವರು ಬೇಸರಗೊಂಡು ಕಾಂಗ್ರೆಸ್ಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿಯ ಕ್ಷೇತ್ರ ಇದೆಯಲ್ಲ, BJP ಕಾಂಗ್ರೆಸ್ಗೆ ಬಂದರೆ ಅವರಿಗೆ ಆರಾಮಾಗಿರುತ್ತೆ. ಇನ್ನು ಶರಣಗೌಡಕ್ಕೊಂದು ಕೂರ್ ಅವ್ರಿಗೊಂದು ಕೋಪ ಮೊದಲಿಂದ ಕೂಡ. ಇವರ ತಂದೆ ಮೊನ್ನೆ ತೀರ್ಕೊಂಡಾಗ ಅವರ ಅಂತ್ಯಕ್ರಿಯೆಗೆ HD ಕುಮಾರಸ್ವಾಮಿ ಅವರು ಬಂದಿಲ್ಲ ಅಂತೇಳಿ ಬರದೇ ಇರೋದಕ್ಕೂ ಇವರು ಒಂದು BJP ಜೊತೆ ಹೋಗೋದಕ್ಕೆ ಸಿಟ್ಟು ಪ್ರದರ್ಶನ ಮಾಡ್ತಾಯಿದ್ರು, ಮತ್ತು ಅದಕ್ಕೆ ಬಂದಿಲ್ಲ ಅಂತ ಇನ್ನೊಂದು ಕಾರಣ. ಸೊ ಹಾಗಾಗಿ ಇದೊಂದು ಮುಖ್ಯ ಪಾಯಿಂಟ್ ಆಗುತ್ತೆ. ಇದಾದ ನಂತರ ಕರೆಮ್ಮ ನಾಯಕ್ ಮತ್ತು ಅಲ್ಲಿ ಶಿವನಗೌಡ ನಾಯಕ್ ಯಾವ ರೀತಿ ಬರಲಿ ಕುಮಾರಸ್ವಾಮಿ ಏನು ಮಾಡ್ತೀನಿ ನೋಡಿ, ಏ ಕುಮಾರಸ್ವಾಮಿ ಹಂಗೆಲ್ಲ ಆಗಿತ್ತಲ್ವಾ. ಸೊ ಹಾಗಾಗಿ ಅಲ್ಲಿ JDS ಮತ್ತು BJP ಬಹಳ ದೊಡ್ಡ ಹೋರಾಟವಾಗಿತ್ತು. ಈಗ ಅದೇ ಪಕ್ಷದ ಜೊತೆ ಹೋಗಬೇಕಂದ್ರೆ ಕರೆಮ್ಮ ನಾಯಕ್ ರೆಡಿ ಇಲ್ಲ. ಕರೆಮ್ಮ ನಾಯಕ್ ಒಂದು ವೇಳೆ ಕಾಂಗ್ರೆಸ್ಗೆ ಓಟ್ ಹಾಕುವ ಸಾಧ್ಯತೆ ಇದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ, ಶಾಮನೂರು ಶಿವಶಂಕರಪ್ಪ. ಇದು ಒಂದು ಸ್ಪೆಕ್ಯುಲೇಷನ್. ಶಾಮನೂರು ಶಿವಶಂಕರಪ್ಪ ಇತ್ತೀಚೆಗೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು, ಒಂದು ಗೆಸ್ಟ್ ಹೌಸ್ ಉದ್ಘಾಟನೆ ಸಂದರ್ಭದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ದೊಡ್ಡ ದೊಡ್ಡ ನಾಯಕರು ಒಂದು ಭೇಟಿಯಾದಾಗ ಒಂದು ರೀತಿಯಲ್ಲಿ ಸಣ್ಣ ಸಂಚಲನ ಉಂಟಾಗುತ್ತೆ, ಏನೋ ಆಗಿರಬಹುದು ಅಂತೆ. ಈ ನಡುವೆ ಇದೇ ಶಾಮನೂರು ಶಿವಶಂಕರಪ್ಪ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆದಿದ್ದರು, ನೋಡಿ ಲಿಂಗಾಯತರಿಗೆಲ್ಲ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳಿದರು. ಆಮೇಲೆ JP ನಡ್ಡಾ ಅವ್ರಿಗೆ ಪತ್ರ ಬರೆದು, ಏ ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಪ್ಪ ಅಂತ ಬರೆದಿದ್ದರು. ಅದು ದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ, ಇದೀಗಲೂ ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ. ರಾತ್ರೋರಾತ್ರಿ ಚೇಂಜ್ ಆಗ್ಬೋದು, ಈಗ ಕಾಂಗ್ರೆಸ್ಗೆ ಹಾಕ್ತೀನಿ ಆಗ್ತಾರೆ ಅವರು ಅಂತೇಳಿ DK ಶಿವಕುಮಾರ್ ಹೇಳಿರ್ಬೋದು. ಕಾರಣ, ಬಜೆಟ್ನಲ್ಲಿ 120 ಕೋಟಿ ರೂಪಾಯಿ ಅಂಜನಾದ್ರಿ ಬೆಟ್ಟಕ್ಕೆ ಇಡಲಾಗಿದೆ. ಹಾಗಂತ ಬಸವರಾಜ ಬೊಮ್ಮಾಯಿ ಕಾಲಾವಧಿಯಲ್ಲೂ ಕೂಡ 100 ಕೋಟಿ ಇಟ್ಟಿದ್ರು, ಆದರೆ ಆಗ ಅವರು MLA ಆಗಿರಲಿಲ್ಲ, ಈಗ ಅವರು ಗಂಗಾವತಿ MLA. ಸೊ ಹಾಗಿರುವಾಗ ಈಗ 120 ಕೋಟಿ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ಆದರೆ ಕೆಲಸ ಆಗಿಬಿಡುತ್ತೆ, ಅದಕ್ಕಾಗಿ ಒಂದು ಬದಲಾವಣೆ ಕೊಟ್ಟರು ಕೊಡ್ಬೋದು. ಸೊ ಹೀಗಿದೆ ಲೆಕ್ಕಾಚಾರ. ಒಬ್ಬರು ಗೆಲ್ಲಬೇಕು ಅಂತಂದರೆ 45-46 ಓಟುಗಳು ಬೇಕು. ಲೆಕ್ಕ ಹಾಕೊಳ್ಳಿ.